ನಾಡದವರೆ ಅಥವಾ ಸಿಎಂ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸಾರಿ ಜಿಲ್ಲೆಗಳಿಗೆ ಬರ್ತಾ ಇದ್ದಾರೆ ಅಂದಾಗ ಆ ಜಿಲ್ಲೆಯಲ್ಲಿರುವಂತಹ ಜನ ಏನಾದರೂ ವಿಶೇಷವಾದಂತಹ ಬೇಡಿಕೆಗಳಿದ್ರೆ ಕುಂದುಕೊರತೆಗಳಿದ್ರೆ ಅದನ್ನ ನೀಗ್ಸೋಕೆ ಮನವಿ ಮಾಡ್ತಾರೆ ಈಡೇರಿಸ್ಕೊಡಿ ಅಂತ ಇದರ ಬೆನ್ನಲ್ಲ ಈಗ ಇದೇ ರೀತಿಯಾಗಿ ನಾಡಿದ್ದು ಚಾಮರಾಜನಗರಕ್ಕೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ ಅಲ್ಲಿರುವಂತಹ ಮಕ್ಕಳು ವಿಶೇಷವಾದ ಮನವಿಯನ್ನು ಸಿ ಎಂಗೆ ಸಲ್ಲಿಸಲಿದ್ದಾರೆ ಏನದು ನೋಡ್ಕೋಬರೋಣ ಸಿಎಂ ಅಂಕಲ್ ಶಾಲೆಗೆ ಹೋಗ್ಬೇಕು ಬಸ್ ಬಿಡಿಸಿ ಕಾಡಂಚಿನ ಗ್ರಾಮದ ಶಾಲಾ ವಿದ್ಯಾರ್ಥಿಗಳ ವಿಶೇಷ ಮನವಿ ಸಿಎಂ ಅಂಕಲ್ ಶಾಲೆಗೆ ಹೋಗ್ಬೇಕು ಬಸ್ ಬಿಡಿಸಿ ಬಸ್ ಬಿಡಿಸ್ಲಿಲ್ಲ ಅಂದ್ರೆ ನಾವು ಸ್ಕೂಲ್ಗೆ ಹೋಗಲ್ಲ ದಿನ ಆರು ಕಿಲೋಮೀಟರ್ ನಡಿಬೇಕು ಬ್ಯಾಗ್ ಹೊತ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ ಹೀಗೆಲ್ಲ ಹೇಳ್ತಾ ಇರೋದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಡುವಿನ ದೊಡ್ಡಿ ಗ್ರಾಮದ ವಿದ್ಯಾರ್ಥಿಗಳು ನಮ್ಮೂರಿಗೆ ಸರಿಯಾದ ರಸ್ತೆ ಇದೆ ಆದ್ರೆ ಬಸ್ ಇಲ್ಲ ಹೀಗಾಗಿ ಮುಖ್ಯಮಂತ್ರಿಗಳು ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ ಅಂಗಲಾಚಿದ್ದಾರೆ ಅಂಕಲ್ ನೀವ್ ಅನೂರ್ಗ್ ಬರ್ತಿದಾರೆಲ್ಲೂರ್ಗೆ ಬಸ್ ಬರೋಕೆ ಘೋಷಣೆ ಮಾಡ್ಬೇಕು ನೀವು ನೀವು ಬಸ್ ಬರೋ ತರ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೋಗಲ್ಲ ದಿನ ಆರ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಮತ್ತೆ ಬರ್ಬೇಕು ದಿನ ಮಳೆ ಗಿಳೆ ಬಂದ್ಬಿಟ್ರೆ ಬಟ್ಟೆ ಬ್ಯಾಗ್ ಎಲ್ಲಾ ನಂದೈತದೆ ನೀವು ನಮ್ಮೂರ್ಗ್ ಬಸ್ ಕಳ್ಸ್ಕೊಡ್ಬೇಕು ಸಿ ಎಂ ಅಂಕಲ್ ನೀವು ಹೆಣ್ಮಕ್ಳನ್ನ ಓದಿ ಓದಿ ಅಂತಿದಾರೆ ಸಿ ಎಂ ಅಂಕಲ್ ನಮ್ಮೂರ್ಗೆ ಬಸ್ಸೇ ಬರಲ್ಲ ನಾವ್ ಇದುವರೆಗೂ ಬಸ್ಸು ಕಂಡಿಲ್ಲ ನಮ್ಮೂರ್ಗ್ ಬಸ್ಸು ಕೂಡ ಬರಲ್ಲ ಚಾಮರಾಜನಗರದ ಹನೂರು ದಟ್ಟಾರಣ್ಯ ಒಳಗೊಂಡಿರುವ ತಾಲೂಕಾಗಿದ್ದು ಇಲ್ಲಿ ಮೂಲ ಸೌಕರ್ಯ ಮರೀಚಿಕೆಯಾಗಿದೆ ಸುತ್ತ ಕಾಡಿರುವುದರಿಂದ ಕಾಡು ಪ್ರಾಣಿಗಳ ಭಯ ಇದೆ ಮಳೆ ಬಂದ್ರೆ ಮಕ್ಕಳ ಬ್ಯಾಗು ಬಟ್ಟೆ ಎಲ್ಲ ನೆಂದು ಹೋಗುತ್ತೆ ಅಂತ ನಲವತ್ತು ವಿದ್ಯಾರ್ಥಿಗಳು ನೋವನ್ನು ತೋಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹಿಸಿದ್ದಾರೆ ಮಳೆಯಾದಾಗ ಮಕ್ಕಳಿಗೆ ಹೋಗಕ್ಕೆ ತೊಂದ್ರೆ ಮಳೆ ಜಡಿಯರ್ಕೊಂಡ್ರೆ ಮಕ್ಕಳು ಮನೆ ಬಿಟ್ಟು ಹೋಗಕ್ಕಾಗಲ್ಲ ಅದನ್ನ ನಾವು ಮೂರು ಸಾರಿ ಎಮ್ ಎಲ್ ಇ ಜೊತೆಲಿ ಮಾತಾಡಿದಾಗ ಹಾಕ್ಸಿ ಕೊಡ್ತಿವಿ ಅಂತ ಒಪ್ಕೊಂಡ್ರು ಅದ್ ಹಾಕಿ ಒಂದ್ ವರ್ಷ ಮೇಲ್ಪಟ್ಟಾಗೋಯ್ತು ಬಸ್ ನಮ್ ರೂಟ್ಗೆ ಬಸ್ ಹಾಕ್ಸಿ ಕೊಂಡಿಲ್ಲ ನಮ್ಗೆ ಯಾವ ರೀತಿ ನಮ್ ಬಡಗ್ರ ಹೋಗೋದು ನಮ್ಗೆ ಯಾರು ದಿಕ್ಕಿ ದೇಶ ಇನ್ನು ಜನಪ್ರತಿನಿಧಿಗಳು ಗಡಿ ಜಿಲ್ಲೆಗೆ ಭೇಟಿ ನೀಡುವುದು ತೀರಾ ಅಪರೂಪ ಚುನಾವಣೆ ಹೊಸ್ತಿಲಲ್ಲಿ ಚಾಮರಾಜನಗರದತ್ತ ನಾಡ ದೊರೆ ಕಣ್ಣು ಹಾಯಿಸಿದ್ದು ಮಕ್ಕಳಿಗಾಗಿ ಬಸ್ ವ್ಯವಸ್ಥೆ ಆಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ವಿಜಯ್ ಕುಮಾರ್ ಪಬ್ಲಿಕ್ ಟಿವಿ ಚಾಮರಾಜನಗರ